ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಗಮನಿಸಬೇಕು ಇತ್ತೀಚಿನ ದಿನಗಳಲ್ಲಿ ತುಳು ಭಾಷೆಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತ ದೊಡ್ಡಮಟ್ಟದಲ್ಲಿ ಅಭಿಯಾನಗಳೆಲ್ಲ ಪ್ರಾರಂಭ ಆಗ್ತಾ ಇತ್ತು ಅಭಿಯಾನಗಳು ನಡೆಯತಾ ಇತ್ತು ಟ್ವಿಟರ್ ಅಭಿಯಾನ ಇರಬಹುದು ಇನ್ನಿತರ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅಭಿಯಾನಗಳು ಆಗ್ತಾ ಇತ್ತು ಆದರೆ ಈ ಬಾರಿ ಅಂದ್ರೆ ಅಧಿವೇಶನದಲ್ಲಿ ಕರಾವಳಿಯ ಶಾಸಕರ ಧ್ವನಿ ಎತ್ತಲೇಬೇಕು ಅಂತ ಪಟ್ಟನ್ನ ಹಿಡಿದಿರ್ತಾರೆ ಒಂದು ವಾರದ ಅಧಿವೇಶನ ಈಗಾಗಲೇ ಮುಕ್ತಾಯ ಆಗಿದೆ ಈ ಸಮಯದಲ್ಲಿ ಕರಾವಳಿಯ ಶಾಸಕರು ತುಳು ಭಾಷೆಗೆ ಸ್ಥಾನಮಾನ ಕೊಡಬೇಕು ಅಂತ ಸಂಬಂಧಪಟ್ಟಾಗೆ ಧ್ವನಿಯನ್ನೇ ಎತ್ತಲಿಲ್ಲ ಹೀಗಾಗಿ ಕೋಪಗೊಂಡಂತಹ ತುಳುವರು ಇದೀಗ ಹೊಸ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ರೀತಿಯ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಅಭಿಯಾನ ಆಗ್ತಾ ಇದೆ ವಿಶೇಷ ರೀತಿಯಲ್ಲಿ ಆಗ್ತಾ ಇದೆ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಈ ಒಂದು ಅಭಿಯಾನ ಇದೀಗ ಪ್ರಾರಂಭ ಆಗಿರುವಂತದ್ದು ಶಾಸಕರುಗಳ ಆಫೀಷಿಯಲ್ ಪೇಜ್ ಗೆ ಹೋಗಿ ಅವರ ಕಮೆಂಟ್ ಬಾಕ್ಸ್ ಗೆ ಆಸ್ ಟ್ಯಾಗ್ ಅನ್ನು ಕೊಡುವುದರ ಮೂಲಕ ಜೊತೆಗೆ ಒಂದು ವೇಳೆ ನೀವು ಧ್ವನಿ ಎತ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ ಸಮಯದಲ್ಲಿ ನಮ್ಮ ಮತ ಏನಿದೆ ಇದು ನೋಟಾಕ್ಕೆ ಅಂತ ಎಚ್ಚರಿಕೆಯನ್ನ ನೀಡುವುದರ ಮುಖಾಂತರ ಅಭಿಯಾನ ಪ್ರಾರಂಭ ಆಗಿದೆ ಸಂಬಂಧಪಟ್ಟಾಗೆ ನಡೆಯತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಕರಾವಳಿ ಶಾಸಕರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಶಾಸಕರ ವಿರುದ್ಧ ತುಳುವರ ಪೋಸ್ಟ್ ಕಾರ್ಡ್ ಚಳುವಳಿ ಆರಂಭ ಆಗಿರುವಂತದ್ದು ತುಳು ಭಾಷೆ ಮಾನ್ಯತೆಗೆ ಮೌನ ಮುರಿದ ಶಾಸಕರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತುಳು ಭಾಷೆಯನ್ನು ಅಧಿಕೃತಗೊಳಿಸೋದಕ್ಕೆ ಒತ್ತಾಯ ಆಗ್ತಾ ಇದೆ ಅಧಿವೇಶನದಲ್ಲಿ ತುಳು ಮಾನ್ಯತೆಗೆ ಧ್ವನಿ ಎತ್ತದ ಶಾಸಕರು ಚಳುವಳಿ ಆರಂಭದಲ್ಲೇ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದ ಶಾಸಕರು ಇದೇನು ಬ್ಲಾಕ್ ಲಿಸ್ಟ್ ಅಂತ ನಿಮಗೆ ಪ್ರಶ್ನೆ ಬರಬಹುದು ತುಳುವರು ಒಂದು ರೀತಿಯಲ್ಲಿ ಅವರ ಆಫೀಷಿಯಲ್ ಪೇಜ್ ಗೆ ಹೋಗಿ ಕಮೆಂಟ್ ಅನ್ನು ಮಾಡ್ತಾರೆ ಕೆಲವೊಂದು ಪೇಜ್ ಗಳನ್ನು ತುಳು ಪೇಜ್ ಗಳನ್ನು ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ ಬ್ಲಾಕ್ ಮಾಡ್ತಾರೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇದೆ ನಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ನಾವು ತುಳು ಭಾಷೆಗೆ ಸ್ಥಾನಮಾನದ ಬಗ್ಗೆ ನೀವು ಧ್ವನಿ ಎತ್ತಬೇಕು ಅಂತ ಪೋಸ್ಟ್ ಗಳನ್ನು ಹಾಕ್ತಾ ಇದ್ದೀವಿ ಕಮೆಂಟ್ ಗಳು ಹಾಕ್ತಾ ಇದ್ದೀವಿ ಆದರೆ ನಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಇದೀಗ ಪೋಸ್ಟ್ ಗಳು ಹರಿದಾಡ್ತಾ ಇದೆ ಉಮ್ಮನಾಥ್ ಕೋಟ್ಯಾನ್ ಹರೀಶ್ ಪೂಂಜಾ ಸುನಿಲ್ ಕುಮಾರ್ ಸೇರಿದಂತೆ ಕರಾವಳಿಯ ಶಾಸಕರುಗಳ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಮುಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಮುಂದಿನ ನಮ್ಮ ಮತ ನೋಟಾಕ್ಕೆ ಅಂತ ಪೋಸ್ಟ್ ಕಾರ್ಡ್ ಇದೀಗ ಹರಿದಾಡ್ತಾ ಇರುವಂತದ್ದು ನಮ್ಮ ಮುಂದಿನ ಮತ ಏನಿದ್ರೂ ಕೂಡ ಅದು ನೋಟಾಕ್ಕೆ ಅಂತ ಇದೀಗ ಪೋಸ್ಟ್ ಕಾರ್ಡ್ಗಳು ಹರಿದಾಡ್ತಾ ಇದೆ ಇದೀಗ ನಾವು ಅದರ ವಿಶ್ವಾಸಗಳನ್ನು ಅದರ ಕ್ಲಿಪ್ಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬೇಕು ನೀವು ಇಲ್ಲಿ ಇರುವಂಥದ್ದು ಇದು ಪೋಸ್ಟ್ ಕಾರ್ಡ್ ಚಳುವಳಿ ಏನು ಆರಂಭವಾಗಿದೆ ಎಲ್ಲ ಪೋಸ್ಟರ್ಗಳಲ್ಲಿ ಇರುವಂಥದ್ದು ಆಕ್ರೋಶದ ಮಾತುಗಳಿದೆ ನೀವೇನಾದರೂ ನಮ್ಮನ್ನು ಬ್ಲಾಕ್ ಮಾಡ್ತಾ ಹೋದರೆ ಬ್ಲಾಕ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಎದುರಿಗೆ ಸಿಕ್ಕುವಾಗ ಆ ಸಮಯದಲ್ಲಿ ನಿಮ್ಮ ಮುಂದೆ ನಾವು ಕಪ್ಪು ಬಣ್ಣದ ಬಾವುಟವನ್ನು ಹಿಡಿದುಕೊಂಡು ಬರ್ತೀವಿ ನೀವು ಮುಂದೆ ಬರುವಂಥ ನೀವು ಮುಂದೆ ಸಿಕ್ಕಿದರೆ ಒಂದು ವೇಳೆ ನಾವು ನೀವು ಮುಂದೆ ಸಿಕ್ಕಿದರೆ ನಿಮ್ಮ ಮುಂದೆ ನಾವು ಕಪ್ಪು ಬಣ್ಣದ ಬಾವುಟವನ್ನು ಹಿಡ್ಕೊಂಡು ಮುಂದೆ ಬರ್ತೀವಿ ನೀವು ನಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದರೆ ನಮ್ಮ ಮುಂದಿನ ಏನು ಎಲೆಕ್ಷನ್ ಬರ್ತಾ ಇದೆ ಈ ಸಮಯದಲ್ಲಿ ನಮ್ಮ ಮತ ನೋಟಾಕ್ಕೆ ಅಂತ ಇದೀಗ ಪೋಸ್ಟ್ ಕಾರ್ಡ್ಗಳಲ್ಲಿ ಇದೀಗ ಒಂದು ಆಕ್ರೋಶದ ಮಾತುಗಳನ್ನು ಹಾಕಿ ಹರಿದಾಡ್ತಾ ಇರುವಂಥದ್ದು ಪೋಸ್ಟ್ ಕಾರ್ಡ್ಗಳು ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ